ಇವತ್ತು ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯವನ್ನ ತಂದ್ಕೊಡ್ಲಿಕ್ಕೆ ಹೋರಾಟ ಮಾಡಿರ್ತಕ್ಕಂತ ಎಲ್ಲ ಸ್ವಾತಂತ್ರ್ಯ ಯೋಧರನ್ನ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸ್ಮರಿಸಿಕೊಂಡು ಅವರು ಯಾವ ದೇಶಪ್ರೇಮದಿಂದ ದೇಶಭಕ್ತಿಯಿಂದ ಸ್ವಾತಂತ್ರ್ಯಕ್ಕಾಗಿ ನಿಸ್ವಾರ್ಥತೆಯಿಂದ ಹೋರಾಟವನ್ನು ಮಾಡಿದ್ರು ಅವರೆಲ್ಲರ ಹೋರಾಟದ ಫಲವಾಗಿ ಇವತ್ತು ನಾವು ಸ್ವಾತಂತ್ರ್ಯದ ಗಾಳಿಯನ್ನ ಉಸಿರಾಟ ಮಾಡ್ತಾ ಇದ್ದೇವೆ. ನಮಗೆ ಈ 75 ವರ್ಷಗಳಲ್ಲಿ ನೆಹರೂರವರು ಪ್ರಧಾನಮಂತ್ರಿಯಾಗಿ ಮೊದಲನೇ ಪ್ರಧಾನಮಂತ್ರಿಯಾಗಿ ಸ್ವಾತಂತ್ರ್ಯ ಬಂದ ಮೇಲೆ ಈ ಆಧುನಿಕ ಭಾರತವನ್ನು ಕಟ್ಟದರಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. 17 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ರಸ್ತೆಗಳನ್ನು ಮಾಡಿದ್ದಾರೆ, ಬಂದರುಗಳನ್ನು ಮಾಡಿದ್ದಾರೆ, ಏರ್ಪೋರ್ಟ್ಗಳನ್ನು ಮಾಡಿದ್ದಾರೆ, ಆಹಾರದ ಸ್ವಾವಲಂಬನೆಯನ್ನು ಮಾಡಿದ್ದಾರೆ. ಇವತ್ತು ಇವೆಲ್ಲ ಕಾರ್ಯಕ್ರಮಗಳಾಗಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿದ್ದಂಥವರು ಕಾರಣ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅವರ್ಯಾರು ಕೂಡ ಅಧಿಕಾರಕ್ಕೆ ಬರಬೇಕು, ಪ್ರಧಾನಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅಂತ ಅನ್ಕೊಂಡು ಹೋರಾಟ ಮಾಡಲಿಲ್ಲ. ನಿಸ್ವಾರ್ಥತೆಯಿಂದ ಹೋರಾಟವನ್ನು ಮಾಡಿದರು. ಹಾಗಾಗಿ ಇವತ್ತು ನಮ್ಮೆಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದೆ. ನಾವಿಷ್ಟೆಲ್ಲ ಸಾಧನೆಗಳನ್ನು ಮಾಡಿದರೂ ಕೂಡ ಇನ್ನೂ ಸಮಾಜದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ನಾವು ಸಂವಿಧಾನದಲ್ಲಿ ಒಪ್ಕೊಂಡಿದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಕೊಟ್ಟಂತ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತೇಳಿ ಒಪ್ಕೊಂಡಿದ್ದೀವಿ. ಅದು ರಾಜಕೀಯವಾಗಿ ಸಿಕ್ಕಿರ್ತಕ್ಕಂತ ಸ್ವಾತಂತ್ರ್ಯ, ಅದನ್ನ ನಾವು ರಾಜಕೀಯ ಪ್ರಜಾಪ್ರಭುತ್ವ ಅಂತೇಳಿ ಕರಿತೀವಿ. ಆದ್ರೆ ಅದೇ ಮಾದರಿನಲ್ಲಿ ಒಬ್ಬ ವ್ಯಕ್ತಿಗೆ ಸಂಪತ್ತಿನಲ್ಲಿ ನಾವು ಒಂದು ಮೌಲ್ಯ ಇದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ಬಡವರಾಗಿದ್ದಾರೆ, ಇನ್ನು ಸಾಮಾಜಿಕವಾಗಿ ಮೇಲು ಕೀಳು ಅಂತಕ್ಕಂಥದ್ದು ಮುಂದುವರಿತಾ ಇದೆ. ಈ ಅಸಮಾನತೆಯನ್ನು ನಾವು ತೆಗೆದಾಕದೆ ಹೋದರೆ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಅವತ್ತು ಒಂದು ಭಾಷಣವನ್ನು ಮಾಡಿದ್ದಾರೆ. ಅದು ನವೆಂಬರ್ 25, 1949. ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮಗೆ ಸ್ವಾತಂತ್ರ್ಯ ಬಂದಿದೆ, ನಮ್ಮೆಲ್ರಿಗೂ ಕೂಡ ಓಟ್ ಮಾಡ್ತಕ್ಕಂಥ ಹಕ್ಕು ಸಿಕ್ಕಿದೆ, ಒಂದು ಓಟು ಒಂದು ವ್ಯಾಲ್ಯೂ ಅಂತಕ್ಕಂಥದ್ದನ್ನು ಕೂಡ ನಾವು ಒಪ್ಕೊಂಡಿದ್ದೀವಿ. ಆದರೆ ಇವತ್ತು ನಾವು 1950 ಜನವರಿ 26ರಿಂದ ವೈರುಧ್ಯ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ.
ಎಲ್ಲಿವರೆಗೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಿಕ್ಕದಿಲ್ಲ, ಅಲ್ಲಿವರೆಗೆ ರಾಜಕೀಯ ಪ್ರಜಾಪ್ರಭುತ್ವ ಬಂದದಕ್ಕೆ ಅಥವಾ ಸ್ವಾತಂತ್ರ್ಯ ಬಂದದಕ್ಕೆ ಅದು ಸಾರ್ಥಕ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಅವರು ಭಾಷಣದಲ್ಲಿ ಹೇಳಿದ್ದಾರೆ. ಇದು ಒಂದು ಐತಿಹಾಸಿಕವಾದಂತಹ ಭಾಷಣ. ಅವರು ಇನ್ನೂ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ, ಇವತ್ತು ರಾಜಕೀಯ ಪ್ರಭುತ್ವ ಏನಿದೆಯಲ್ಲ, ಇದು ಉಳಿಬೇಕಾದ್ರೆ, ಇದು ಬೆಳಿಬೇಕಾದ್ರೆ ನಮಗೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಸಿಗಬೇಕು. ಇಲ್ಲಿವರೆ ಈ ಅಸಮಾನತೆ ಮುಂದುವರೆದ್ರೆ, ಯಾರು ಅಸಮಾನತೆಯಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ಜನರೇ ರಾಜಕೀಯ ಪ್ರಭಾವತ್ವವನ್ನ ನಾಶ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಈ ದೇಶದಲ್ಲಿ ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವವನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ಜನರ ಸಹಕಾರನೂ ಕೂಡ ಇರಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನಗಳು ಆಗಬೇಕು, ಚಿಂತನೆಗಳು ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾತುಗಳನ್ನ ಹೇಳ್ತಾ ಮತ್ತೆ ಎಲ್ಲ ಸ್ವಾತಂತ್ರ್ಯ ಯೋಧರುಗಳನ್ನ ಗಾಂಧೀಜಿಯಿಂದ ಹಿಡಿದು ನೆಹರು, ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಸರೋಜಿನಿ ನಾಯ್ಡು, ಆಜಾದ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಹೀಗೆ ಅನೇಕ ಜನರು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ತಕ್ಕಂಥದ್ದು, ಸಂವಿಧಾನವನ್ನು ಉಳಿಸಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಅಂತಕ್ಕಂಥದನ್ನ ನಾವ್ಯಾರೂ ಕೂಡ ಮರಿಬಾರದು. ಹಾಗಾಗಿ ಇವತ್ತು ಈ ಪಾದಯಾತ್ರೆಯನ್ನು ನಾವು ಮಾಡಿದೀವಲ್ಲ, ಈ ಪಾದಯಾತ್ರೆಯ ಮೂಲಕ ಎಲ್ಲ ನಾವು ಕಾಂಗ್ರೆಸ್ಸಿಗರು ಅಥವಾ ಸಂವಿಧಾನದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಜನರು ಕೂಡ ಶಬ್ದವನ್ನು ಮಾಡಬೇಕು. ಪ್ರಜಾಪ್ರಭುತ್ವವನ್ನು ಉಳಿಸ್ತೇವೆ, ಸಂವಿಧಾನವನ್ನು ರಕ್ಷಣೆ ಮಾಡ್ತೇವೆ, ನಾವೆಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದಾಗ, ಆ ದಿಕ್ಕಿನಲ್ಲಿ ನಡೆದಾಗ ಸ್ವಾತಂತ್ರ್ಯ ಬಂದದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ